ಎಲ್ಲರಿಗೂ ಶುಭ ಮಧ್ಯಾಹ್ನ ಸಭೆಯಲ್ಲಿ ಉಪಸ್ಥಿತರಿರುವ ಪ್ರಾಂಶುಪಾಲರಿಗೂ ಉಪಪ್ರಾಂಶುಪಾಲರಿಗೂ ಮುಖ್ಯೋಪಾಧ್ಯಾಯಿನಿಯವರಿಗೂ ಸಂಯೋಜಕರು ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದದವರಿಗೂ ನಮಿಸುತ್ತಾ ನನ್ನ ಇಂದಿನ ಪ್ರಬಂಧ ಮಂಡನೆಯನ್ನು ಪ್ರಾರಂಭಿಸುತ್ತಿದ್ದೇನೆ ನನಗೆ ನೀಡಿರುವ ವಿಷಯ ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಸಾಹಿತ್ಯ ಮೊದಲಿಗೆ ಸಾಹಿತ್ಯ ಎಂದರೇನು ಎಂದು ತಿಳಿದುಕೊಳ್ಳೋಣ ಯಾವುದೇ ಭಾಷೆಯ ಲಿಖಿತ ಅಥವಾ ವಾಚಿಕ ರೂಪವನ್ನು ಸಾಹಿತ್ಯವೆನ್ನಬಹುದು ಸಾಹಿತ್ಯದ ವೈಶಿಷ್ಟ್ಯವೆಂದರೆ ಲೇಖಕನ ಮನಸ್ಸಿನ ಸ್ಥಿತಿಯ ಇಂದ್ರಿಯ ಅಭಿವ್ಯಕ್ತಿ ಅದು ವೈಯಕ್ತಿಕ ವ್ಯಕ್ತಿನಿಷ್ಠ ಹಾಗೂ ಸಾರ್ವತ್ರಿಕವಾಗಿ ಮಹತ್ವದ್ದಾಗಿದೆ ಏಕೆಂದರೆ ಅದು ಅವರ ಭಾವನೆಗಳು ಮತ್ತು ಅನುಭವಗಳೊಂದಿಗೆ ಅನುರಣಿಸುತ್ತದೆ ಸಾಹಿತ್ಯದ ಉದಯಕ್ಕೆ ಮುಖ್ಯವಾಗಿ ಆಂತರಿಕ ಮತ್ತು ಬಾಹ್ಯ ಎರಡೂ ಕಾರಣಗಳಿರುತ್ತವೆ ಮಾನವ ಜನಾಂಗವು ಸಂಸ್ಕಾರದ ಪ್ರಭಾವಲಯದಲ್ಲಿ ಸಾಗುತ್ತಿರುವಂತೆಯೇ ಹೊಸ ಹೊಸ ವಿಚಾರಗಳು ಉಗಮವಾಗತೊಡಗುತ್ತವೆ ಹಾಗೆ ಉಗಮವಾದ ವಿಚಾರಗಳು ಗಾಳಿಯಲ್ಲಿ ತೇಲಿ ಹೋಗಬಾರದೆಂಬ ಆಸೆಯು ಸಾಹಿತ್ಯ ರಚನೆಗೆ ಪ್ರೇರಣೆಯನ್ನು ನೀಡುತ್ತದೆ ಭಾರತದ ಭಾಷೆಗಳು ಹಲವಾದರೂ ಸಾಹಿತ್ಯಗಳು ವೈವಿಧ್ಯಮಯವಾದರೂ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದವಾದರೂ ಇವೆಲ್ಲವೂ ಸಮಾನವಾದ ಗುಣಧರ್ಮಗಳಿಗೆ ಮತ್ತು ಕೆಲವು ಸೂತ್ರಗಳಿಗೆ ಒಳಪಟ್ಟು ಹೆಚ್ಚು ಕಡಿಮೆ ಒಂದೇ ಬಗೆಯ ಪ್ರಭಾವಗಳಿಗೆ ಒಳಗಾಗಿವೆ ಈ ನಾನಾ ಭಾಷೆಯ ಸಾಹಿತ್ಯಗಳ ಹುಟ್ಟು ಬೆಳವಣಿಗೆ ಮನೋಧರ್ಮಗಳು ಬೇರೆ ಬೇರೆಯಾದರೂ ಇವುಗಳಲ್ಲಿ ಏಕತೆ ಕಂಡುಬರುತ್ತದೆ ರಾಧಾಕೃಷ್ಣನ್ ಹೇಳಿರುವಂತೆ ಭಾರತದ ಭಾಷೆಗಳು ಹಲವಾದರೂ ಭಾರತೀಯ ಸಾಹಿತ್ಯ ಒಂದೇ ಭಾರತ ಹಲವು ಭಾಷೆಗಳ ದೇಶ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಗೊಂಡಿರುವ ಭಾಷೆಗಳು 15 ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಪ್ಪಿರುವ ಭಾಷೆಗಳು 7 ಇವುಗಳಲ್ಲದೆ 1600 ಕ್ಕೂ ಹೆಚ್ಚು ತಾಯಿ ನುಡಿಗಳು ಭಾರತದಲ್ಲಿವೆ ಇವುಗಳ ಪೈಕಿ ಹಲವಕ್ಕೆ ಲಿಪಿಗಳಾಗಲಿ ವಿಪುಲ ಶಬ್ದ ಸಂಪತ್ತಾಗಲಿ ಇಲ್ಲ ಆದರೆ ಇವೆಲ್ಲವನ್ನೂ ಹೊಂದಿ ಪರಿಪುಷ್ಪವಾಗಿ ಬೆಳೆದಿರುವ ಭಾಷಾ ಸಾಹಿತ್ಯಗಳು ಕಡಿಮೆಯೇನಿಲ್ಲ ಉತ್ತರ ಮತ್ತು ವಾಯುವ್ಯ ಭಾಗಗಳಲ್ಲಿ ಪ್ರಚಾರದಲ್ಲಿರುವ ಹಿಂದಿ ಕಾಶ್ಮೀರಿ ಪಂಜಾಬಿ ಉರ್ದು ಪೂರ್ವದ ರಾಜ್ಯಗಳ ಒರಿಯಾ ಬಂಗಾಳಿ ಅಸ್ಸಾಮಿ ಪಶ್ಚಿಮ ಭಾರತದ ಗುಜರಾತಿ ಮರಾಠಿ ಸಿಂಧಿ ದಕ್ಷಿಣದ ತಮಿಳು ಕನ್ನಡ ತೆಲುಗು ಮತ್ತು ಮಲಯಾಳಂ ಇವಲ್ಲದೆ ಡೋಗ್ರಿ ಕೊಂಕಣಿ ತುಳು ಮೈಥಿಲಿ ಇವೆಲ್ಲ ಭಾಷೆ ಹಾಗೂ ಸಾಹಿತ್ಯ ದೃಷ್ಟಿಯಿಂದ ಬಹಳ ಮಹತ್ವವಾದವು ಅನೇಕ ಆಧುನಿಕ ಭಾರತೀಯ ಭಾಷೆಗಳ ತಾಯಿ ಬೇರೆನಿಸಿದ ಇಂದಿಗೂ ಅವುಗಳ ಮೇಲೆ ಪ್ರಭಾವ ಬೀರುತ್ತಿರುವ ಪ್ರಾಚೀನವೂ ಸಮೃದ್ಧವೂ ವೈವಿಧ್ಯಮಯವೂ ಆದ ಸಾಹಿತ್ಯದಿಂದ ಕೂಡಿದ ಒಂದು ಕಾಲದಲ್ಲಿ ಇಡೀ ಭಾರತದ ಜ್ಞಾನ ವಿಜ್ಞಾನ ವಿದ್ವತ್ ಭಾಷೆ ಎನಿಸಿದ್ದ ಇಂದಿಗೂ ಭಾರತೀಯ ಭಾಷೆಗಳಿಗೆಲ್ಲ ಅವು ಬೆಳೆಯಲು ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ಶಬ್ದ ಸಂಪತ್ತನ್ನು ಒದಗಿಸುತ್ತಿರುವ ಸಂಸ್ಕೃತದ ಮಹತ್ವವು ಮರೆಯಲಾಗದಂಥದ್ದು ಆಧುನಿಕ ಭಾರತೀಯ ಭಾಷೆಗಳ ಸಾಹಿತ್ಯವನ್ನೆಲ್ಲ ಒಟ್ಟಾರೆ ರಾಶಿ ಹಾಕಿದರೆ ಇಡೀ ಯುರೋಪಿನ ಎಲ್ಲ ಭಾಷೆಗಳ ಒಟ್ಟು ಸಾಹಿತ್ಯದಷ್ಟೇ ಆಗುವುದೆಂದು ವೈದಿಕ ಸಂಸ್ಕೃತ ಸಂಸ್ಕೃತ ಪಾಳಿ ಪ್ರಾಕೃತಗಳು ಇವೆಲ್ಲವನ್ನೂ ಸೇರಿಸಿದರೆ ಭಾರತದ ಸಾಹಿತ್ಯ ರಾಶಿ ಊಹಾತೀತವೆಂದು ಹೇಳಬಹುದು ಭಾರತೀಯ ಸಾಹಿತ್ಯದ ಇತಿಹಾಸವನ್ನು ವೇದಗಳಿಂದಲೇ ಆರಂಭಿಸಬೇಕು ಆರ್ಯ ಭಾಷೆಯನ್ನಾಡುವ ಜನರು ಹಿಮಾಲಯದ ಮಹೋನ್ನತ ಶಿಖರಗಳ ನಡುವೆ ಸಾಗಿ ಭಾರತಕ್ಕೆ ಬಂದಾಗ ಅವರ ಮೇಲೆ ಆದ ಅಗಾಧ ಪ್ರಭಾವದ ಫಲವೆಂದರೆ ವೇದಗಳು ಓದು ಬರಹ ತಿಳಿಯದ ಆ ಅಲೆಮಾರಿ ಜನರು ಓಜಸ್ವಿ ಗಾಯಕರು ಚತುರ ರಾಜನೀತಿಜ್ಞರು ತತ್ವ ಜಿಜ್ಞಾಸುಗಳು ಆಗಿ ಪರಿಣಮಿಸಿದರು ವೈದಿಕ ಸಾಹಿತ್ಯ ಋಕ್ ಸಾಮದ ಸಾಮ ಯಜುರ್ ಅಥರ್ವ ಎಂದು 4 ಭಾಗಗಳಲ್ಲಿದೆ ಅತ್ಯಂತ ಪ್ರಾಚೀನ ಎನಿಸಿದ ಋಗ್ವೇದದ ಭಾಷೆ ಕ್ರಿಸ್ತಪೂರ್ವ ಸುಮಾರು 1000 ಎಂದು ಹೇಳಲಾಗಿದೆ ಋಗ್ವೇದವನ್ನು ಜನಪದ ಕಾವ್ಯವೆಂದು ಕೆಲವರು ಭಾವಿಸುವುದುಂಟು ಆದರೆ ಅದು ಅಲ್ಲಲ್ಲಿ ನಾಡ ಹಾಡುಗಳ ವೀರಗೀತೆಗಳ ಭಾವಗೀತೆಗಳ ಸೌಂದರ್ಯ ಮಿಂಚಿದರೂ ಇವು ಇಂಡೋ ಇರಾನಿಯನ್ ಕಾಲದಿಂದ ಹರಿದು ಬಂದ ಸ್ತೋತ್ರ ಪಾಠಗಳ ರಾಶಿ ಋಗ್ವೇದದ ಅನಂತರ ಭಾಷೆ ಸ್ವಲ್ಪ ಮಟ್ಟಿಗೆ ಬದಲಾಯಿತು ಸಂಹಿತೆಗಳ ಅನಂತರ ಬಂದ ಕೃತಿಗಳು ಬ್ರಾಹ್ಮಣಗಳು ಇವು ಪ್ರಾಚೀನ ಇಂಡೋ ಯುರೋಪಿಯನ್ ಭಾಷೆಯ ಗದ್ಯ ಯಜ್ಞ ಯಾಗಾದಿಗಳ ದೀರ್ಘ ವಿವೇಚನೆಯು ಇವುಗಳಲ್ಲಿದೆ
ಅನಂತರ ಬಂದವು ಅರಣ್ಯಕಗಳು, ಆಮೇಲೆ ಉಪನಿಷತ್ತುಗಳು. ಇವು ವೈದಿಕ ಯುಗದ ಕೊನೆಯ ಘಟ್ಟವನ್ನು ಸೂಚಿಸುತ್ತವೆ. ವೇದಗಳು ಯಜ್ಞಕ್ಕೆ ಪ್ರಾಧಾನ್ಯ ನೀಡಿದರೆ ಉಪನಿಷತ್ತುಗಳು ಚಿಂತನೆಗೆ, ಜ್ಞಾನಕ್ಕೆ ಪ್ರಾಶಸ್ತ್ಯ ನೀಡುತ್ತವೆ. ಮುಂದಿನ 2500 ವರ್ಷಗಳ ಕಾಲ ಭಾರತೀಯ ಸಾಹಿತ್ಯವು ಉಪನಿಷತ್ತುಗಳ ಪ್ರಭಾವಕ್ಕೆ ಒಳಗಾಯಿತು. ಭಾರತೀಯ ಸಾಹಿತ್ಯ ಕನಿಷ್ಠ 3000 ವರ್ಷಗಳಷ್ಟು ಹಳೆಯದು. ಹರಪ್ಪ ಮೊಹೆಂಜದಾರೋಗಳಲ್ಲಿ ದೊರಕಿರುವ ಮುದ್ರೆಗಳ ಲಿಪಿಗಳನ್ನು ಸಮರ್ಪಕವಾಗಿ ಓದುವುದು ಸಾಧ್ಯವಾದರೆ ಭಾರತದ ಭಾಷೆ ಸಾಹಿತ್ಯಗಳ ಇತಿಹಾಸವನ್ನು ಇನ್ನೂ 1-2 ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯಬಹುದು. ಆದಾಗ್ಯೂ ಭಾರತೀಯ ಸಾಹಿತ್ಯದ ಮೂಲಭೂತ ಅಖಂಡತೆ ಬೆರಗುಗೊಳಿಸುವಂಥದ್ದು, ವಿವಿಧತೆಯಲ್ಲಿ ಏಕತೆ ಎಂಬುದನ್ನು ಸ್ಪಷ್ಟಪಡಿಸುವಂತಹದ್ದು. ಇಂದು ಆಡುವ ಭಾಷೆಯಾಗಿಲ್ಲದ ತಮಿಳು, ತೆಲುಗು, ಕನ್ನಡಗಳನ್ನು ಭಾರತದ ಈಚಿನವದೆನ್ನಬಹುದಾದ ಉರ್ದುವನ್ನು ಬಿಟ್ಟರೆ ಉಳಿದ ಎಲ್ಲ ಆಧುನಿಕ ಭಾಷೆಗಳು ಸ್ಥೂಲವಾಗಿ ಒಂದೇ ಕಾಲದಲ್ಲಿ ಉಗಮಿಸಿದಂಥವು. ಇವು 11-13 ಶತಮಾನಾವಧಿಯಲ್ಲಿ ಹುಟ್ಟಿದವು. ಉರ್ದು ಸುಮಾರು 15 ಶತಮಾನದಲ್ಲಿ ಹುಟ್ಟಿದ್ದು, 15ನೇ ಶತಮಾನದಲ್ಲಿ ಹುಟ್ಟಿದ್ದು ಈ ಭಾಷೆ ಸಾಹಿತ್ಯಗಳ ಮೊದಲನೆಯ ಘಟ್ಟ ಎಂದು ಹೇಳುವರು. ಕ್ರಿಸ್ತಪೂರ್ವ 500 ಸುಮಾರಿಗೆ ವೈದಿಕ ಯುಗ ಮುಗಿಯಿತು. ಈ ವೇಳೆಗೆ ಪ್ರಾಚೀನ ಇಂಡೋ ಆರ್ಯನ್ ಭಾಷೆಯ ವಿಕಾಸ ಅಂತಿಮಘಟ್ಟ ಮುಟ್ಟಿತು. ಇದೇ ಕಾಲದಲ್ಲಿ ವೈಯಾಕರಣದಿಂದ ನಿರ್ಬಂಧಿತವಾದ ರೂಪದಲ್ಲೇ ಸಂಸ್ಕೃತ ಮುಂದಿನ 2500 ಸಹಸ್ರಮಾನಗಳಿಗಿಂತ ಹೆಚ್ಚಿನ ಕಾಲದಲ್ಲಿ ಮುಂದುವರಿದ. ಕ್ರಿಸ್ತಪೂರ್ವ 500 ಅನಂತರ ಬಂದ ಮುಖ್ಯ ಕೃತಿಗಳು ಸೂತ್ರಗಳು. ಆದ್ದರಿಂದ ಇದಕ್ಕೆ ವೇದಾಂಗ ಎಂಬ ಹೆಸರು ಬಂದಿದೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಇವೆಲ್ಲ ಇದರಲ್ಲಿ ಸೇರಿವೆ. ವೇದಗಳ ಅನಂತರದ ಕಾಲದಲ್ಲಿ ಭಾರತೀಯ ಸಾಹಿತ್ಯ ಚಟುವಟಿಕೆ ಹಲವು ದಿಕ್ಕುಗಳಲ್ಲಿ ಹರಿಯಿತು. ಇದು ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದೇನೂ ಅಲ್ಲ, ದಕ್ಷಿಣದಲ್ಲೂ ಸಮೃದ್ಧವಾಗಿ ಬೆಳೆದಿತ್ತು. ದ್ರಾವಿಡ ಭಾಷೆಗಳ ಸಾಹಿತ್ಯದ ಸೋಂಪು ಸಮೃದ್ಧಿಯಾಗಿತ್ತು. ತಮಿಳು ಭಾಷೆ ಸಾಹಿತ್ಯ ಇತರ ದ್ರಾವಿಡ ಭಾಷೆ ಸಾಹಿತ್ಯಗಳಿಗಿಂತ ಹಳೆಯದು. ತಮಿಳು ಸಂಘಗಳ ಸಾಹಿತ್ಯದ ಕಾಲ ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 5ನೇ ಶತಮಾನದವರೆಗಿನ ಕಾಲ ಎಂದು ವಿದ್ವಾಂಸರ ಭಾವನೆ. ವೈದಿಕ ಧರ್ಮಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಮುಖ್ಯ ಕೃತಿಗಳು ರಾಮಾಯಣ, ಭಾರತ, ಧರ್ಮಶಾಸ್ತ್ರಗಳು. ಇವು ಸಂಪೂರ್ಣ ಧಾರ್ಮಿಕವೂ ಅಲ್ಲ, ಲೌಕಿಕವೂ ಅಲ್ಲ. ಇವುಗಳಲ್ಲದೆ ಅನೇಕ ಪುರಾಣಗಳು ಹುಟ್ಟಿದವು. ಜೊತೆಗೆ ಧಾರ್ಮಿಕ ಸಾಹಿತ್ಯ ಕೂಡ ಬೆಳೆಯಿತು. ನಾಟಕಗಳು ಹಾಗೂ ಕಾವ್ಯಗಳು ಅಲ್ಲದೆ ವ್ಯಾಕರಣ ಗ್ರಂಥಗಳು, ನ್ಯಾಯ, ರಾಜ್ಯಶಾಸ್ತ್ರ, ವೈದ್ಯ ಮುಂತಾದ ವಿಷಯ ಕೃತಿಗಳು ಸೃಷ್ಟಿಯಾದವು. ರಾಮಾಯಣ ಭಾರತಗಳು ಸುಮಾರು 2000 ವರ್ಷಗಳ ಸಾಹಿತ್ಯಕ್ಕೆ ವಿಶೇಷವಾದ ಸ್ಫೂರ್ತಿ ನೀಡಿವೆ. ಪ್ರಪಂಚದ ಬೇರೆ ಯಾವ ಭಾಷಾ ಸಾಹಿತ್ಯದ ಮೇಲೂ ಯಾವ ಕೃತಿಯೂ ಭಾರತೀಯ ಸಾಹಿತ್ಯದ ಮೇಲೆ ಈ ಕೃತಿಗಳು ಬೀರಿದಷ್ಟು ಪ್ರಭಾವ ಬೀರಿಲ್ಲ. ಕವಿಗಳಿಗೂ, ಸಂತರಿಗೂ, ದಾರ್ಶನಿಕರಿಗೂ, ಧರ್ಮ ಪ್ರಚಾರಕರಿಗೂ ಇವು ಆಧಾರವಾಗಿವೆ. ಜನಪದ ಸಾಹಿತ್ಯದಲ್ಲೂ ಇವು ಹಲವು ರೂಪಗಳಲ್ಲಿ ವಿಜೃಂಭಿಸಿವೆ. ಸಂಸ್ಕೃತದಲ್ಲಿ ಮಾತ್ರವಲ್ಲದೆ ಆಧುನಿಕ ಭಾರತೀಯ ಭಾಷೆಗಳಲ್ಲಿ, ದ್ರಾವಿಡ ಭಾಷೆಗಳಲ್ಲೂ ಬಂದಿರುವ ರಾಮಾಯಣ ಭಾರತ ಕಾವ್ಯಗಳು ಮಗಧ ಸಾಮ್ರಾಜ್ಯ ಮತ್ತು ಅನಂತರದಲ್ಲೂ ಭಾರತದಲ್ಲಿ ಬಹುಮುಖವಾದ ಔನ್ನತ್ಯ ಸಾಧಿಸಿತು. ಇದು ಸಾಹಿತ್ಯದಲ್ಲಿ ವ್ಯಕ್ತಗೊಂಡಿತು. ಇಷ್ಟೇ ಅಲ್ಲದೆ ಭಾಷಾವಾರು ಪ್ರಾಂತ್ಯಗಳು ಸಾಹಿತ್ಯ ರಚನೆಯಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೀರಿವೆ. ಮಗಧ ಸಾಮ್ರಾಜ್ಯದ ಉಚ್ಛ್ರಾಯ ಸ್ಥಿತಿಯ ಕಾಲದಿಂದ 4ನೇ ಶತಮಾನದ ತನಕ ಆಧುನಿಕ ಭಾರತೀಯ ಭಾಷಾ ಸಾಹಿತ್ಯ ನಿರ್ಮಾಣಕ್ಕೆ ವ್ಯಾಪಕವಾದ ಅಸ್ಥಿಭಾರ ಬಿತ್ತು. ವೈದ್ಯ ಗ್ರಂಥಗಳು, ಪ್ರಮುಖ ವಿಜ್ಞಾನದ ಅಧ್ಯಯನ ಭಾರತದಿಂದ ಇತರ ದೇಶಗಳಿಗೂ ವ್ಯಾಪಿಸಿತು. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಮಹತ್ವದ ಕೃತಿ. 4ನೇ ಶತಮಾನದ ಆದಿಯಲ್ಲಿ ಉತ್ತರದಲ್ಲಿ ಗುಪ್ತ ಸಾಮ್ರಾಜ್ಯ ಪ್ರಬಲವಾಯಿತು. ದಕ್ಷಿಣ ಭಾರತದಲ್ಲಿ ಪಲ್ಲವ ಸಾಮ್ರಾಜ್ಯ ಪ್ರವರ್ಧಮಾನವಾಗಿತ್ತು. ಸಂಸ್ಕೃತ ಮತ್ತೆ ಅಖಿಲ ಭಾರತದ ಮುಖ್ಯ ಸಾಹಿತ್ಯ ಮಾಧ್ಯಮವಾಗಿತ್ತು. 2ನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸಮಕಾಲೀನನಾಗಿದ್ದ ಎನ್ನಲಾದ ಕಾಳಿದಾಸನ ಕೃತಿಗಳು ಅದ್ಭುತ ಸೌಂದರ್ಯದಿಂದ ಕೂಡಿ ಇಡೀ ಭಾರತದ ಸಾಹಿತ್ಯ ಮಾದರಿಗಳಾಗಿ ಬೆಳಗಿದವು. ಮಹಾಭಾರತಕ್ಕೆ ಸಮಗ್ರ ರೂಪ ಬಂದದ್ದು ಆ ಕಾಲದಲ್ಲೇ. ವರಹಮಿಹಿರನ ಜ್ಯೋತಿಷಾಸ್ತ್ರದ ವಿಕಾಸ, ವಾಯು ಮತ್ತು ಮತ್ಸ್ಯ ಪುರಾಣಗಳು ಇವು ಗುಪ್ತ ಸಾಮ್ರಾಜ್ಯದ ಕಾಲದ ದೊಡ್ಡ ಸಾಧನೆಗಳು. ಭಾರತದಾದ್ಯಂತ ಮುಂದೆ ಭಕ್ತಿ ಚಳುವಳಿಗಳಿಗೆ ಪ್ರೇರಣೆ ನೀಡಿದ ಶೈವ ನಾಯನ್ಮಾರರು, ವೈಷ್ಣವ ಆಳ್ವಾರರು ಹೊಸದೊಂದು ಸಾಹಿತ್ಯ ಸಂಪ್ರದಾಯದ ಪ್ರವರ್ತಕರಾದರು.
ಇವರು ಭಕ್ತಿಗೀತೆಗಳನ್ನು ಕಟ್ಟಿ ಹಾಡಿದರು. ಒಂಬತ್ತನೇ ಶತಮಾನದ ವೇಳೆಗೆ ಗದ್ಯ ಪದ್ಯ ಮಿಶ್ರಿತವಾದ ಚೆಂಪು ಕಾವ್ಯಗಳು ಈ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದವು. ಸಾಹಿತ್ಯಕ್ಕೆ ಹಲವಾರು ಕಟ್ಟುಪಾಡುಗಳು ಬಂದದ್ದರಿಂದ ಕವಿಯ ಸ್ವಂತಿಕೆಯ ಪ್ರಕಟಣೆಗೆ ಅವಕಾಶಗಳು ಕಿರಿದಾದವು. ಅದು ಕಾವ್ಯ ವಿಮರ್ಶಕರ ಮೀಮಾಂಸಾಕಾರರ ಯುಗವೆನ್ನಬಹುದು. ಮರಾಠಿಯಲ್ಲಿ ಉಗಮವಾದದ್ದು ಚಾವುಂಡರಾಯನ ಶ್ರವಣಬೆಳಗ ಶಾಸನದಲ್ಲಿ ಎಂಬುದಕ್ಕೆ ಆಧಾರವು ದೊರಕಿದೆ. ಜಯದೇವನ ಗೀತಗೋವಿಂದ ಒಂದು ಸಂಸ್ಕೃತ ಕೃತಿಯಾಗಿದೆ. ಇಲ್ಲಿಯವರೆಗೆ ಭಾರತೀಯ ಸಾಹಿತ್ಯದಲ್ಲಿ ಇತರ ಭಾಷಾ ಸಾಹಿತ್ಯಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆಯಾಗಿರುವ ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಯೋಣ. ಕನ್ನಡಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತಶಕ 850ರಿಂದ 1000ರ ಅವಧಿಯನ್ನು ಸ್ವರ್ಣಯುಗ ಎನ್ನಬಹುದು. ಇದು ಚೆಂಪು ಕೃತಿಗಳು ಮೈದಳೆದು ಬೆಳಗಿದ ಕಾಲ. ಕನ್ನಡ ಬರವಣಿಗೆಯ ಪ್ರಥಮ ಉದಾಹರಣೆ ದೊರಕಿರುವುದು ತಾಳಗುಂದದ ಸಿಂಹ ಕಟಾಂಜನ ಶಾಸನದಲ್ಲಿ. ಪ್ರಸಿದ್ಧವಾದ ಬಾದಾಮಿ ಶಾಸನಗಳು ಪುರಾತನ ಕನ್ನಡ ಬರವಣಿಗೆಯ ಮತ್ತಷ್ಟು ಉದಾಹರಣೆಗಳನ್ನು ನೀಡುತ್ತವೆ. ಉಪಲಬ್ಧವಾಗಿರುವ ಪ್ರಥಮ ಕನ್ನಡ ಪುಸ್ತಕವೆಂದರೆ 9ನೇ ಶತಮಾನದ ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗ. ಈ ಪುಸ್ತಕ ಕನ್ನಡ ಕಾವ್ಯ, ಕನ್ನಡ ನಾಡು ಮತ್ತು ಕನ್ನಡಿಗರ ಬಗ್ಗೆ ಬರೆಯಲ್ಪಟ್ಟಿದೆ. ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು 3 ಘಟ್ಟಗಳಾಗಿ ವಿಂಗಡಿಸಬಹುದು: ಹಳೆಗನ್ನಡ, ನಡುಗನ್ನಡ ಹಾಗೂ ಆಧುನಿಕ ಕನ್ನಡ. ಹಳೆಗನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನದಿಂದ ಸುಮಾರು 12ನೇ ಶತಮಾನದವರೆಗಿನ ಕಾಲಘಟ್ಟವನ್ನು ಹಳೆಗನ್ನಡ ಎಂದು ಗುರುತಿಸಬಹುದು. ಈ ಕಾಲದ ಪ್ರಸಿದ್ಧ ಕವಿಯೆಂದರೆ ಪಂಪ. ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇಂದಿಗೂ ಮೇರುಕೃತಿಯಾಗಿ ಪರಿಗಣಿತವಾಗಿದೆ. ಪಂಪ ಭಾರತ ಮತ್ತು ಇನ್ನೊಂದು ಮುಖ್ಯ ಕೃತಿಯಾದ ಆದಿಪುರಾಣದ ಮೂಲಕ ಪಂಪ ಕನ್ನಡ ಕಾವ್ಯ ಪರಂಪರೆಯ ದಿಗ್ಗಜರಲ್ಲಿ ಒಬ್ಬನಾಗಿದ್ದಾನೆ. ಪಂಪ ಭಾರತ ಸಂಸ್ಕೃತ ಮಹಾಭಾರತದ ಕನ್ನಡ ರೂಪಾಂತರ. ಮಾನವ ಕುಲ ತಾನೊಂದೇ ವಲಂ ಎಂದು ವಿಶ್ವ ಮಾನವ ತತ್ವವನ್ನು ಸಾರಿದ ಜಗದ ಕವಿ ಪಂಪ. ಇದೇ ಕಾಲದ ಇನ್ನೊಬ್ಬ ಪ್ರಮುಖ ಲೇಖಕನೆಂದರೆ ಶಾಂತಿನಾಥ. ಪುರಾಣವನ್ನು ರಚಿಸಿದ ಪೊನ್ನ. ಈ ಕಾಲದ ಮತ್ತೊಬ್ಬ ಹೆಸರಾಂತ ಕವಿ ರನ್ನ. ರನ್ನನ ಪ್ರಮುಖ ಕೃತಿಗಳು ಜೈನ ಧರ್ಮೀಯವಾದ ಅಜಿತ ತೀರ್ಥಂಕರ ಪುರಾಣ ಮತ್ತು ಗದಾಯುದ್ಧಂ ಅಥವಾ ಸಾಹಸ ಭೀಮ ವಿಜಯ. ನಡುಗನ್ನಡ. ನಡುಗನ್ನಡ ಸಾಹಿತ್ಯದಲ್ಲಿ ಅನೇಕ ಹೊಸ ಸಾಹಿತ್ಯ ಪ್ರಕಾರಗಳು ಬೆಳಕಿಗೆ ಬಂದವು. ಇವುಗಳಲ್ಲಿ ಮುಖ್ಯವಾದವು ರಗಳೆ, ಸಾಂಗತ್ಯ ಮತ್ತು ದೇಸಿ. ಈ ಕಾಲದ ಸಾಹಿತ್ಯ ಜೈನ, ಹಿಂದೂ ಹಾಗೂ ಜಾತ್ಯತೀತ ಬೋಧನೆಗಳ ಮೇಲೆ ಆಧಾರಿತವಾಗಿದೆ. ಈ ಘಟ್ಟದ ಪ್ರಮುಖ ಲೇಖಕರಲ್ಲಿ ಇಬ್ಬರೆಂದರೆ ಹರಿಹರ ಮತ್ತು ರಾಘವಾಂಕ. ಇಬ್ಬರೂ ತಮ್ಮದೇ ಶೈಲಿಯಲ್ಲಿ ಕನ್ನಡ ಸಾಹಿತ್ಯದ ದಾರಿಯನ್ನು ಬೆಳಗಿದವರು. ಇದೇ ಕಾಲದ ಇನ್ನೊಬ್ಬ ಪ್ರಸಿದ್ಧ ಜೈನ ಕವಿ ಜನ್ನ ತನ್ನ ಕೃತಿಗಳಾದ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳ ಮೂಲಕ ಜೈನ ಸಂಪ್ರದಾಯದ ಬಗ್ಗೆ ಬರೆದನು. ಇದೇ ಕಾಲದ ಕನ್ನಡ ವ್ಯಾಕರಣದ ಬಗೆಗಿನ ಮುಖ್ಯ ಕೃತಿ ಕೇಶಿರಾಜನ ಶಬ್ದಮಣಿ ದರ್ಪಣ. ವಚನ ಸಾಹಿತ್ಯ. ವಚನ ಸಾಹಿತ್ಯದ ಪ್ರಮುಖ ಹರಿಕಾರರೆಂದರೆ ಬಸವೇಶ್ವರ, ಅಲ್ಲಮಪ್ರಭು ಮತ್ತು ಕನ್ನಡದ ಮೊದಲ ಮಹಿಳಾ ಲೇಖಕಿಯಾದ ಅಕ್ಕ ಮಹಾದೇವಿ. ಇವರಲ್ಲದೆ ಜೇಡರ ದಾಸಿಮ್ಮಯ್ಯ, ಅಂಬಿಗರ ಚೌಡಯ್ಯ ಇನ್ನು ಮೊದಲಾದ ವಚನಕಾರರು ವಚನ ಸಾಹಿತ್ಯಕ್ಕೆ ಉತ್ತಮ ಕಾಣಿಕೆ ನೀಡಿದ್ದಾರೆ. ಕುಮಾರವ್ಯಾಸ ಪ್ರಾಯಶಃ ಕನ್ನಡದ ಅತ್ಯಂತ ಪ್ರಸಿದ್ಧ ಹಾಗೂ ಅತ್ಯಂತ ಪ್ರಭಾವಶಾಲಿ ಕವಿ ಎಂದರೂ ಸರಿ. ಅವರ ಜೀವನದ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂದಿದ್ದಾರೆ. ಪಂಪ ಕಲಿತವರ ಪಾಲಿನ ಕಲ್ಪವೃಕ್ಷವಾದರೆ ಕುಮಾರ ವ್ಯಾಸ ಕಲಿಯದವರ ಪಾಲಿನ ಕಾಮಧೇನು ಎಂದು ಹೇಳಬಹುದು. ದಾಸಸಾಹಿತ್ಯ. ದಾಸಸಾಹಿತ್ಯ ಸಂಗೀತ ಪದ್ಧತಿಗಳಲ್ಲಿ ಒಂದಾದ ಕರ್ನಾಟಕ ಸಂಗೀತಕ್ಕೆ ಬುನಾದಿಯಾಗಿದೆ. ದಾಸರ ಪದಗಳಿಗೆ ದೇವರ ನಾಮಗಳೆಂದು ಹೆಸರು. ಈ ಪ್ರಕಾರದ ಮುಖ್ಯ ಕನ್ನಡ ಕವಿಗಳೆಂದರೆ ಪುರಂದರದಾಸ ಮತ್ತು ಕನಕದಾಸ. ಇವರನ್ನು ದಾಸಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯಲಾಗಿದೆ. ಇನ್ನು ಆಧುನಿಕ ಕನ್ನಡ. ಇದನ್ನು ಕನ್ನಡದ ನವೋದಯ ಎಂದು ಕರೆಯುವರು. ನವೋದಯ ಎಂದರೆ ಹೊಸ ಹುಟ್ಟು, ಹೊಸದು. ಬ್ರಿಟಿಷ್ ಆಳ್ವಿಕೆಯ ಪ್ರಾರಂಭಿಕ ಹಂತಗಳಲ್ಲಿ ಹೆಚ್ಚು ಬೆಳಕು ಕಾಣದೇ ಇದ್ದ ಕನ್ನಡ ಸಾಹಿತ್ಯ 19ನೇ ಶತಮಾನದ ಕೊನೆಗೆ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಹೊಸ ಹುಟ್ಟು ಪಡೆಯಿತು. ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆಗೆ ಕಾರಣವಾಯಿತು. ಈ ಹಂತದಲ್ಲಿ BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತ ಮೊದಲಾದ ಶ್ರೇಷ್ಠ ಲೇಖಕರು ಬೆಳಕಿಗೆ ಬಂದರು.
ಇಪ್ಪತ್ತನೇ ಶತಮಾನದ ಆರಂಭದಲ್ಲಿಯೇ ಕನ್ನಡ ಸಾಹಿತ್ಯ ಸಾಕಷ್ಟು ಹೊಸ ಬದಲಾವಣೆಗಳೊಂದಿಗೆ ತೆರೆದುಕೊಳ್ಳಲು ಆರಂಭಿಸಿತು. ಹತ್ತನೇ ಶತಮಾನದಲ್ಲಿ ಆದಿಕವಿ ಪಂಪನಿಂದ ಆರಂಭಗೊಂಡ ಯುಗ ಹದಿನೈದನೇ ಶತಮಾನದ ಕುಮಾರವ್ಯಾಸ ರಾಘವಾಂಕರವರಿಗೆ ರಚನಾತ್ಮಕವಾಗಿ ಬೆಳೆದು ಬಂತು. ಹನ್ನೆರಡನೇ ಶತಮಾನವಂತೂ ಜನಸಾಮಾನ್ಯರ ನೇರ ಪಾಲ್ಗೊಳ್ಳುವಿಕೆಯಿಂದಾಗಿ ಅದ್ಭುತ ಸಂಚಲನ ಮೂಡಿಸಿತು. ಆದರೆ ಹದಿನಾರನೇ ಶತಮಾನದಿಂದ ಕನ್ನಡ ಸಾಹಿತ್ಯ ಪರಂಪರೆಯು ಮಂಕಾಗತೊಡೆಯಿತು. ಅದು ಮತ್ತೆ ಚೇತರಿಸಿಕೊಂಡಿದ್ದು ಇಪ್ಪತ್ತನೇ ಶತಮಾನದಲ್ಲಿ. ಇದಕ್ಕೆ ಕಾರಣ ದೇಶದಲ್ಲಿ ನಡೆಯತೊಡಗಿದ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಚಳವಳಿ. ಇದನ್ನೊಂದು ಚಾರಿತ್ರಿಕ ತುರ್ತು ಎಂದು ಭಾವಿಸಿದ ಕನ್ನಡ ಸಾಹಿತಿಗಳು ಕವಿಗಳು ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಚಳವಳಿಯ ಶಾಖವನ್ನು ಕಾಪಾಡುವ ದೃಷ್ಟಿಯಿಂದ ಕವನ ಕಥೆ ಕಾದಂಬರಿಗಳ ರಚನೆಗೆ ಮುಂದಾದರು. ಅವರ ಕಾವ್ಯವಸ್ತು ಸ್ವಾತಂತ್ರ್ಯ ಮತ್ತು ಗಾಂಧಿಯೇ ಆಗಿತ್ತು. ಇದು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಕಲೆಗಾಗಿ ಕಲೆ ಈ ಎಂಬುದರ ಬದಲಿಗೆ ಸಾಮಾಜಿಕ ಸಮಸ್ಯೆಗಳತ್ತಲೂ ತನ್ನ ಪರಿಧಿಯನ್ನು ಚಾಚಿತು. ಕುವೆಂಪು, ಬೇಂದ್ರೆ ಈ ನವೋದಯ ಕಾಲದ ಎರಡು ಉತ್ತುಂಗ ತಾರೆಗಳು. ಅವರಿಬ್ಬರು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ವಿಶ್ವಖ್ಯಾತಿಗೆ ಒಯ್ದರು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಸಿಗುವುದಕ್ಕೆ ಇವರೇ ಕಾರಣ. ನಂತರ ಜ್ಞಾನಪೀಠ ಪ್ರಶಸ್ತಿಗಳ ಸುರಿಮಳೆಯೇ ಆಯಿತು. ನವೋದಯದ ನಂತರ ಬಂದದ್ದು ಪ್ರಗತಿಶೀಲ ಸಾಹಿತ್ಯ. ಆನಕ್ರು, ತರಾಸು, ನಿರಂಜನ ಇವರಂತಹ ಖ್ಯಾತ ಕಾದಂಬರಿಕಾರರು ಸಮಾಜದ ಅನೇಕ ಸಮಸ್ಯೆಗಳನ್ನು ತಮ್ಮ ಕೃತಿಗಳಲ್ಲಿ ಚಿತ್ರಿಸುತ್ತಾ ಆದರ್ಶ ವ್ಯವಸ್ಥೆಯ ಬಗ್ಗೆ ಜನರ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಕನ್ನಡಿಗರಲ್ಲಿ ಪುಸ್ತಕಗಳನ್ನು ಓದುವ ಅಭಿರುಚಿ ಹೆಚ್ಚಿಸುವ ಕಾಲಘಟ್ಟ ಇದು ಎಂದು ಹೇಳಬಹುದು. ಪ್ರಗತಿಶೀಲ ಸಾಹಿತ್ಯದ ನಂತರ ಬಂದದ್ದು ನವ್ಯ. ಲಂಕೇಶ್, ಅನಂತಮೂರ್ತಿ, ಅಡಿಗರು ಈ ಕಾಲದ ನಿರ್ಮಾಪಕರು. ನವ್ಯ ಪಾಶ್ಚಾತ್ಯ ಪ್ರಭಾವದಿಂದ ಬಂದ ಕಾವ್ಯ ಚಳುವಳಿ. ವ್ಯಕ್ತಿ ಮತ್ತು ಸಮಾಜ ಇವೆರಡರಲ್ಲಿ ವ್ಯಕ್ತಿಯ ಒಳಗಿನ ಬದುಕು, ತುಮುಲ, ಇಬ್ಬಂದಿತನ ಇವುಗಳನ್ನು ಮುಕ್ತವಾಗಿ ತೆರೆದಿಡುವ ಪ್ರಯತ್ನ ನವ್ಯದಾಗಿತ್ತು. ಜನಸಾಮಾನ್ಯರಿಗೆ ಹತ್ತಿರವಾಗದಿದ್ದರೂ ಸಾಹಿತ್ಯದ ವಿಮರ್ಶಾ ಲೋಕವನ್ನು ಚಿಂತನೆಗೆ ಹಚ್ಚಿದ ಕೀರ್ತಿ ನವ್ಯ ಸಾಹಿತ್ಯದ್ದು. ಹೀಗೆ ಹತ್ತನೇ ಶತಮಾನದಿಂದ ಆರಂಭಗೊಳ್ಳುವ ಕನ್ನಡ ಸಾಹಿತ್ಯ ಪರಂಪರೆ ಹಳೆಗನ್ನಡ, ನಡುಗನ್ನಡ, ನವೋದಯ, ಪ್ರಗತಿಶೀಲ, ನವ್ಯ, ಬಂಡಾಯ, ದಲಿತ ಎಂಬಲ್ಲಿಗೆ ಬಂದು ಮುಂದೆ ಚಲನಶೀಲವಾಗಿದೆ. ಭಾರತೀಯ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವಷ್ಟೇ ಅಲ್ಲದೆ ಇತರ ಭಾಷೆಗಳ ಸಾಹಿತ್ಯವು ಉತ್ತರ ಮತ್ತು ದಕ್ಷಿಣ ಭಾರತದ ಉದ್ದಗಲಕ್ಕೂ ತನ್ನದೇ ಆದ ಸ್ಥಾನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ವೈಭವೀಕರಿಸಿಕೊಂಡಿವೆ. ಅದಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಆಧುನಿಕ ಆರ್ಯ ಭಾಷೆಗಳ ಉಗಮ, ಮುಸ್ಲಿಮರು ಉತ್ತರ ಭಾರತದಲ್ಲಿ ಭದ್ರವಾಗಿ ನೆಲೆಗೊಂಡ ಮೇಲೆ ಈ ಭಾಷೆಗಳಲ್ಲಿ ಸಾಹಿತ್ಯ ಸೃಷ್ಟಿಯಾಗತೊಡಗಿತು. ಸಂಸ್ಕೃತದಲ್ಲೂ ಕರ್ಮವಿಮಾಂಸೆ, ಯೋಗ, ವೈಶೇಷಿಕ, ನ್ಯಾಯದರ್ಶನಗಳು, ನಾಟಕಗಳು ರಚಿತವಾದವು. 1300ರ ಕೊನೆಯ ವೇಳೆಗೆ ಭಾರತದಲ್ಲಿ ಪ್ರಚಲಿತವಾಗಿದ್ದ ಭಾಷೆಗಳು ಬಂಗಾಲಿ, ಅಸ್ಸಾಮಿ, ಒರಿಯಾ, ಮೈಥಿಲಿ, ಮಗಹಿ, ಭೋಜ್ಪುರಿ, ಕೋಸಲಿ, ಬ್ರಜಭಾಷಾ, ಮರಾಠಿ, ಕೊಂಕಣಿ, ಪ್ರಾಚೀನ ಪಶ್ಚಿಮ ರಾಜಸ್ಥಾನಿ, ಸಿಂಧಿ, ಪಂಜಾಬಿ, ಕಾಶ್ಮೀರಿ, ಹಿಂದಿ ಹೀಗೆ ಗಟ್ಟಿಯಾಗಿ ಉಳಿದು ಬೆಳೆದವು. ಅಮೀರ್ ಖುಸ್ರು ಈ ಕಾಲದ ದೊಡ್ಡ ಸೂಫಿ ತತ್ವಜ್ಞ ಹಾಗೂ ಕವಿ. ಪಾರಸಿ ಕವಿ ಅಲ್ಲದೆ ಈತ ಹಿಂದಿ ಕವಿ ಕೂಡ. ಹಳೆಯ ಪಶ್ಚಿಮ ಹಿಂದಿಯ ಪ್ರಥಮ ಲೇಖಕ. ಈತ ಪಾರಸಿ, ಅರಬ್ಬಿ ಮತ್ತು ಹಿಂದಿ ನಿಘಂಟೊಂದನ್ನು ರಚಿಸಿದ. ಶೌರಸೇನಿ ಪ್ರಾಕೃತದಿಂದ ವಿಕಾಸಗೊಂಡ ಭಾಷೆಗಳಲ್ಲಿ ಉರ್ದುವು ಒಂದು. ರಾಜಸ್ಥಾನಿಯ ಮೊದಮೊದಲ ಸಾಹಿತ್ಯ ಕೃತಿಗಳು ಲಾವಣಿಗಳು, ಗೀತಗಳು ಮತ್ತು ದೋಹಾಗಳು. ಪಂಜಾಬಿಯ ರೂಪಗಳು ಎರಡು ಪೂರ್ವ ಪಂಜಾಬಿ ಸಾಹಿತ್ಯ ಭಾಷೆ. ಇದು ಹಿಂದಿಯನ್ನು ಹೋಲುತ್ತದೆ. ಪಶ್ಚಿಮ ಪಂಜಾಬಿ ಅಥವಾ ಹಿಂದ್ಕಿ ಸಾಹಿತ್ಯ ಹಿಂದಿಯ ಅಪಭ್ರಂಶದ ಮಟ್ಟದಲ್ಲೇ ಅನೇಕ ಹಾಡು ಕಾವ್ಯಗಳು ರಚಿತವಾದವು. ಬಂಗಾಳದ ಜನರಲ್ಲಿ ಪ್ರಚಲಿತವಿದ್ದ ಕಥೆಗಳು ಸಾಹಿತ್ಯಕ್ಕೆ ಬಂದವು. ಅಸ್ಸಾಮಿಯ ಮೊದಮೊದಲ ಕೃತಿಗಳು ಸಂಸ್ಕೃತ ಪುರಾಣಗಳಿಂದ ಪ್ರೇರಿತವಾದವು. ಪ್ರಹ್ಲಾದ ಚರಿತೆ ಅಸ್ಸಾಮಿಯ ಮೊದಲ ಕೃತಿ. ಹೇಮ ಸರಸ್ವತಿ ಇದರ ಕರ್ತೃ. ಹರಿಹರ ವಿಪ್ರ ಎಂಬ ಕವಿ ಮಹಾಭಾರತವನ್ನು ಆಧರಿಸಿ ಕೃತಿ ರಚಿಸಿದ. ರುದ್ರಕುಂಡಲ ಇನ್ನೊಬ್ಬ. ಅಸ್ಸಾಮಿಯ ಮೊದಲ ದೊಡ್ಡ ಕವಿ ಮಾಧವ ಕುಂಡಲಿ. ಈತ ರಾಮಾಯಣವನ್ನು, ಕೃಷ್ಣ ಚರಿತೆಯನ್ನು ಬರೆದ. ದಕ್ಷಿಣ ಭಾರತದಲ್ಲಿ ತಮಿಳು ಸಾಹಿತ್ಯ ಬೆಳವಣಿಗೆ ಮುಂದುವರಿಯಿತು. ತಮಿಳು ಸಾಹಿತ್ಯದಲ್ಲಿ ಸಂಗಮ್ ಸಾಹಿತ್ಯ ಭದ್ರ ಬುನಾದಿಯಾಯಿತು.
ಶೈವ ವೈಷ್ಣವ ಸಾಹಿತ್ಯ ಕೃತಿಗಳ ರಚನೆಯಾಗುತ್ತಿತ್ತು. ಮಲಯಾಳಂ ಕಾಲದಲ್ಲಿ ತಮಿಳು ಸಂಸ್ಕೃತಗಳ ನಡುವೆ ತನ್ನತನವನ್ನು ಸ್ಥಾಪಿಸಿಕೊಳ್ಳಲು ಸೆಣಸಾಟ ನಡೆಯುತ್ತಿತ್ತು. ರಾಮಚರಿತಂ ಈ ಕಾಲದ ಒಂದು ಮಹತ್ವದ ಕೃತಿ. ಉತ್ತರ ಭಾರತದಲ್ಲಿ ರಾಧಾಕೃಷ್ಣ ಭಕ್ತಿಪಂಥದಿಂದ ಬ್ರಜಭಾಷೆ ಬೆಳೆಯಿತು. ಪೂರ್ವ ಭಾರತದಲ್ಲಿ ಬಂಗಾಳದ ಮುಸ್ಲಿಂ ದೊರೆಗಳು ಬಂಗಾಳಿ ಬಲ್ಲವರಾಗಿದ್ದರು. ಮಹಾಭಾರತ ಭಾಗವತಗಳು ಸಂಸ್ಕೃತದಿಂದ ಬಂಗಾಳಿಗೆ ಅನುವಾದವು. ದಕ್ಷಿಣದಲ್ಲಿ ತೆಲುಗು ಸಾಹಿತ್ಯ ವಿಜಯನಗರದ ದೊರೆಗಳ ಪ್ರೋತ್ಸಾಹದಿಂದ ಬೆಳೆಯಿತು. ಶ್ರೀನಾಥ ಶ್ರೀಮಂತ ಕವಿ, ಪೋತನ ಸಹಜ ಕವಿ, ಇವರಿಬ್ಬರು ತೆಲುಗು ಸಾಹಿತ್ಯದ ಸೂರ್ಯ ಚಂದ್ರರೆನಿಸಿದ್ದಾರೆ. ಒಟ್ಟಿನಲ್ಲಿ ಒಂದು ಸಾಹಿತ್ಯ ರಚನೆಯಾಗಬೇಕು ಎಂದರೆ ಅದಕ್ಕೆ ಜನವಾಣಿಯೇ ಬೇರು. ಜನರ ಮನಸ್ಸಿನ ಎಲ್ಲ ಭಾವನೆಗಳನ್ನು ತನ್ನ ಸಾಹಿತ್ಯದ ರೂಪದಲ್ಲಿ ಪ್ರತಿಬಿಂಬಿಸುವವನೇ ಕವಿ. ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತೀಯ ಸಾಹಿತ್ಯ ಎಂಬುದು ಸಾಗರದಷ್ಟು ವಿಶಾಲವಾದುದು. ಅದರ ಒಂದು ತುಣುಕಿನಷ್ಟು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಸಂಯೋಜಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮತ್ತು ಶಿಕ್ಷಕೇತರರು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.